ನಮ್ಮ ಪಕ್ಷದಲ್ಲಿ ನನ್ನ ಜೊತೆ ಇರ್ತಕ್ಕಂಥವ್ರು ನಿಷ್ಠೆಯಿಂದ ಪ್ರತಿಯೊಬ್ಬರು ಇದ್ರ ಬಗ್ಗೆ ಪ್ರತಿನಿತ್ಯ ಜನರಿಗೆ ತಿಳುವಳಿಕೆ ಮೂಡಿಸ್ತಾ ಇದ್ದಾರೆ. ಪಾಪ ನಮ್ಮಲ್ಲಿ ಒಬ್ಬರು ಶಾಸಕನ ಕಷ್ಟಪಟ್ಟು ಮಾಡಿದ್ರು ಕಾರ್ಯಕರ್ತರು, ಅವರೆಲ್ಲ ನನ್ನೊಡೆ ನನಗೆ ಅಷ್ಟು ಬೃಹತ್ ಲೀಡ್ ಕೊಟ್ಟರು ಅಂತ ಹೇಳಿ ಮೇಲೆ ಕೊಟ್ಟೋಗಿದ್ದರು. ಭಾಳ ಮೇಲಿತ್ತು, ಜನಗಳ ಕೈಗೆ ಸಿಗಲಿಲ್ಲ. ಪಾಪ ಮಾತೆತ್ತಿದ್ರೆ ಯಾವುದೋ ಕೋಆಪ್ರೇಟಿವ್ ಸೆಕ್ಟರ್ನಲ್ಲಿ ಅದೆಲ್ಲ ದಿನ ವಿದೇಶ ಸುತ್ತಕೊಂಡಿದ್ದರು ಪ್ರತಿನಿತ್ಯ. ಇವತ್ತು ಅವರು ಆ ನರಸಾಪುರದಲ್ಲೋ ಯಾವುದೋ ಕೆರೆಯಲ್ಲಿ ಇಳಿದು ಪಾಪ ಶೋ ಮಾಡಿದ್ರು, ನೀರು ತೆಗೆದು ಅದು ಕುಡಿದ್ರೋ ಇಲ್ಲ ಕೆಲವರು ಪ್ರಸಾದ ತಗೋಬೇಕಾದ್ರೆ ತೀರ್ಥ ಕೊಟ್ಟರೆ ಸೊರ್ರ ಅಂತ ಸೌಂಡ್ ಮಾಡ್ತಾರೆ. ಈ ಸಿಸ್ಟಮ್ ಏನಿದೆ ಇದೆಲ್ಲವನ್ನು ತೆಗೆದಾಕ್ತೀವಿ. ನನ್ನ ಜವಾಬ್ದಾರಿ ಇದು. ನನಗೆ ಬೇರೆಯವರು ಏನು ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಈ ಜನಪ್ರತಿನಿಧಿಯಾಗಿ ನನ್ನ ಕೈಲಾದ ಮಟ್ಟಿಗೆ ಜನಗಳ ಬದುಕು ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದು. ಇದರಲ್ಲಿ ಇರ್ತಕ್ಕಂಥದ್ದು ಪಾಪ ಅವ್ರು ಹೇಳಲಿಲ್ವೇ, ಒಂದೆಲ್ಲ ಭಾಷಣ ಮಾಡಿದ್ರಲ್ಲ, ನಾವುಗಳು ಮೂರು ತಲೆಮಾರಿಗಾಗುವಷ್ಟು ಇಂದಿರಾ ಇದು ನೆಹರು ಕುಟುಂಬದಿಂದ ದುಡ್ಡು ಮಾಡ್ಕೊಂಡಿದ್ದೀವಿ, ಅವ್ರ ಜೊತೆಗೆ ನಾವು ನಿಲ್ಲಬೇಕೀಗ. ಮೂರು ತಲೆಮಾರಿಗೆ ಇದೇ ಮೂರು ತಲೆಮಾರಿಗೆ ಮಾಡಿದ್ದು ಈ ಕೆ ಸಿ ವ್ಯಾಲಿ ಇದೆಲ್ಲ ಜನತೆಗೆ ವಿಷ ತಿನ್ನಿಸಿ ದುಡ್ಡು ಹೊಡ್ಕೊಂಡು ಜೋಬ್ ಇಟ್ಕೊಂಡವ್ರೆ. ಎತ್ತಿನ ಒಳ್ಳೆ ಬಂತಲ್ವಾ, ನಾನು ನಿಮಗೆ ಹೇಳಿದ್ದಲ್ಲ, ಯಾವುದೋ ಒಂದು ಮದುವೆಗೆ ಬಂದಾಗ ಕೋಲಾರದಲ್ಲಿ ಇವರು ಮೂರು ವರ್ಷದಲ್ಲಿ ಅಂತ ಮೊದಲು ಒಂದು ವರ್ಷ ಅಂತ ಹೇಳಿದ್ರೆ ನಾನು ಇವರು ತಂದುಬಿಡಲಿ ಅಧಿಕಾರ ಮುಗಿಯೋದ್ರೊಳಗೆ ತರಲಿ ಅಂತ ಹೇಳಿದೆ. ಆಗ ಸ್ವಲ್ಪ ಇನ್ನೂ ಒಂಚೂರು ಕೂದಲಿತ್ತಾಗ, ಈಗೆಲ್ಲ ಉದುರೋಗಿದೆ. ಆಗ ಹೇಳಿದಾಗ ಕಾಮೆಂಟ್ಸ್ ಮಾಡಿದ್ರು, ಇವತ್ತು 8 ವರ್ಷ 9 ವರ್ಷವೂ ಆಯಿತು, ಎತ್ತಿನ ಒಳೆ ಅಲ್ಲೇ ಇದೆ, ದುಡ್ಡು ಮಾತ್ರ ಯಥೇಚ್ಛವಾಗಿ ಹರಿತಾ ಇದೆ. ಈಗ 24,000 ಕೋಟಿ ಬೇಕಂತೀಗ 8,000 ಕೋಟಿಯಿಂದ.